ಹತ್ರ ಒಂದು 6-7 ಲೋಕಸಭೆ ಎಲೆಕ್ಷನ್ ಗೆ ವೋಟ್ ಹಾಕಿದಿರಲ್ವಾ? ವೋಟ್ ಹಾಕಿದ್ರು. ಯಾರಿಗೆ ಆಗ್ತಾ ಇದ್ರು? ಇವಾಗ ಯಾರಿಗೆ ಆಗ್ತಾ ಇದ್ರು? ನಾವು ಮೊದಲಿಂದ ಬಿಜೆಪಿ. ಬಿಜೆಪಿ ಯಾಕೆ ಸರ್? ಬಿಜೆಪಿ ಒಳ್ಳೇದು ಮಾಡ್ತಿದ್ವಿ. ಅದಕ್ಕೆ ಏನ್ ಒಳ್ಳೆ ಪ್ರಧಾನಮಂತ್ರಿ ಮೋದಿ ಅವರು ದೇಶ ಕಾಪಾಡ್ತಾರೆ ಅಷ್ಟೇ. ದೇಶ ಕಾಪಾಡ್ತಾರೆ. ಮುಂಚೆ ಯಾರು ಕಾಪಾಡಿರ್ಲಿಲ್ವಾ? ಕಾಪಾಡ್ತಿದ್ರು, ಆದ್ರೆ ಎಲ್ಲ ಈಗ ಚಲೋ ಆಗ್ತಿದ್ರು. ಅವ್ರು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದಾರೆ. ಈ ಗ್ಯಾರಂಟಿ ಗ್ಯಾರಂಟಿ ನಮಗೆ ಯಾವುದು ಬೇಡ. ದೇಶ ಒಂದು ಕಾಪಾಡ್ಸ್ಕೊಂಡು ಬರ್ಲಿ. ನಿಮ್ಮ ಮನೆಯವ್ರಿಗೆಲ್ಲ ಬರ್ತಾಯ್ತಾ ಗ್ಯಾರಂಟಿ ದುಡ್ಡು? ಬರ್ತಾಯ್ತಾ? ಬರ್ತಾ. ಅವ್ರು ಏನಂತಾರೆ? ಅವ್ರು ಏನ್ ನಾವು ಅವ್ರು ಖುಷಿಯಾಗಿದಾರ? ಅವ್ರು ಕಾಂಗ್ರೆಸ್ ಅಂತಾರ? ನಮ್ಗೆ ಯಾರಿಲ್ಲ, ನಾವೊಬ್ಬರೇ ಇರೋದು. ಹೌದಾ? ಓಕೆ ಓಕೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೊಂಟೀರಾ? ಹೌದ್ರಿ. ಯಾವ್ರು? ನಮ್ ಸದಲ್ಗಾರ. ಸದಲ್ಗಾರ? ಹೆಂಗ್ ನಡೀತಾ ಇತ್ತು ಮೇಡಮ್ ಎಲೆಕ್ಷನ್? ಎಲೆಕ್ಷನ್ ಅಂತೂ ಗೊತ್ತಿಲ್ಲ ಸರ್. ನಮ್ಮ ಊರ ದೇಶ ಯಾರು ಉದ್ದಾರ ಮಾಡ್ತಾರೆ ನೋಡ್ರಿ, ನಾವು ಅವ್ರಿಗೆ ಓಟ್ ಹಾಕೋದು. ಯಾರು ಉದ್ದಾರ ಮಾಡ್ತಾರೆ ಅಂತ ಹಂಗಿಲ್ರಿ. ನಮ್ಮ ಊರು ಬಂದು ನೋಡ್ರಿ, ನಮ್ಮ ಏರಿಯಾ ಬಂದು ನೋಡ್ರಿ, ಹೇಳಲಿ ಅಷ್ಟೇ ಹೇಳ್ತಾರೆ ಸರ್ ಈಗ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಅದ್ರ ಸಂಬಂಧ ನಮ್ಮ ಓಟ್ ಏನ್ ರೀತಿ ನಾವು ಸೀಕ್ರೆಟ್ ಆಗಿ ಇಟ್ಕೊಂಡಿದ್ವಿ. ಓಕೆ, ಓಟ್ ಸೀಕ್ರೆಟ್. ನಿಮಗೆ ಗೆದ್ದವರೆಲ್ಲ ನಿಮ್ಮ ಊರು ಇಂಪ್ರೂವ್ ಮಾಡಿದಾರ? ಹಾಂ ಮಾಡಿದ್ದಾರೆ. ಮಾಡ್ತಿದ್ದಾರಾ? ಮಾಡ್ತಿದ್ದಾರೆ. ನಿಮಗೆ ನಾನು ಪಕ್ಷ ಅಂತ ಕೇಳಲ್ಲ, ಈಗ ಯಾರಿಗೆ ಓಟ್ ಹಾಕಿದ್ರೆ ಪರವಾಗಿಲ್ಲ ಅಂತ ಅನ್ಸುತ್ತೆ? ಅದಂತೂ ನಾನು ಹೇಳಂಗಿಲ್ಲ. ಓಕೆ, ಈಗ ನಿಮಗೂ ಗ್ಯಾರಂಟಿ ತಲುಪ್ತಾ ಇದೆ ಅಲ್ವಾ? ಹೌದು. ಗ್ಯಾರಂಟಿ ಬಂದಿರೋದು ಓಕೆ ಅನ್ಸುತ್ತಾ? ಹಾಂ ಹೌದು. ಓಕೆನಾ? ಖುಷಿ ಇದೆಯಾ? ಆಯ್ತು. ಈಗ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂದರೆ, ಈ ಗ್ಯಾರಂಟಿಗಳು ಹತ್ತತ್ರ ನಮ್ಮ ಕರ್ನಾಟಕದಲ್ಲಿ 4 ಕೋಟಿ ಜನಕ್ಕಾದರೂ ಹೋಗ್ತಾರೆ, ಒಂದಲ್ಲ ಒಂದು ರೀತಿಯಲ್ಲಿ ತಲುಪ್ತಾ ಇದೆ. ಸೊ ಅವ್ರು ಋಣ ತೀರಿಸೋ ಕೆಲಸ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ನೀವೇನು ಹೇಳ್ತೀರಾ? ಹೌದು ಹೌದು ಸರ್, ಆಗತ್ತೆ. ಓಕೆ, ನೀವೇನು ಹೇಳ್ತೀರಾ ಮೇಡಮ್? ಬಡವರ ಪರವಾಗಿ ಮಧ್ಯಮ ವರ್ಗದ ಪರವಾಗಿ ಯಾರು ನಿಂತ್ಕೊಳ್ತಾರ ಅವ್ರಿಗೆ ಓಟು ಅಂತ ಹೇಳಿದ್ರೆ, ಇದು ಎಂಎಲ್ಎ ಎಲೆಕ್ಷನ್ ಅಲ್ಲ, ಅಂದ್ರೆ ದೇಶದ ಎಲೆಕ್ಷನ್. ಸೊ ದೇಶದ ಎಲೆಕ್ಷನ್ ಅಂತ ಬಂದಂತ ಸಂದರ್ಭದಲ್ಲಿ ಏನ್ ನೋಡ್ತೀರಾ ಆ ಟೈಮಲ್ಲಿ? ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ. ಆ ಟೈಮಲ್ಲೂ ಅಷ್ಟೇ, ಅಂದ್ರೆ ಸ್ಥಳೀಯವಾಗಿ ಈಗ ನಾಯಕರು ಇರ್ತಾರೆ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ಬೇಕು ಅನ್ಸುತ್ತಾ, ಅಥವಾ ದೇಶದಲ್ಲಿ ನಾಯಕರ ಮುಖ ನೋಡ್ಕೊಂಡ್ಬಿಟ್ಟು ಓಟ್ ಹಾಕ್ಬೇಕು ಅನ್ಸುತ್ತಾ? ನಾಯಕರ ಮುಖ ನೋಡು ಓಟ್ ಹಾಕ್ಬೇಕು, ಆಮೇಲೆ ಅವ್ರು ಏನೇನು ಪ್ರಗತಿ ಮಾಡ್ತಾರೆ ಅದ್ರ ಮೇಲೆ ಹಾಕ್ತೀವಿ. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾರಲ್ಲ ಅದನ್ನ ನೋಡ್ಬಿಟ್ಟು ಓಟ್ ಹಾಕ್ತೀರಾ, ಅಥವಾ ಕೇಂದ್ರದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ಅವರು ಇದ್ದಾರೆ ಅವ್ರನ್ನ ನೋಡ್ಬಿಟ್ಟು ಓಟ್ ಹಾಕ್ಬೇಕು ಅನ್ಸುತ್ತಾ ಅಂತ ನಾನು ಆ ಥರ ಕೇಳ್ತಾರೆ. ಈಗ ರಾಹುಲ್ ಗಾಂಧಿ ಅವರು ಇನ್ನೊಂದು ಪಕ್ಷ, ಅವ್ರನ್ನ ನೋಡ್ಬಿಟ್ಟು ಓಟ್ ಹಾಕ್ಬೇಕು ಅನ್ಸುತ್ತೆ. ಅಥವಾ ಇಲ್ಲಿ ಈಗ ಸದಲಗ ಚಿಕ್ಕೋಡಿಲೆಲ್ಲ ಪ್ರಕಾಶ್ ಕೇರಿ ಅವರು ಇರ್ತಾರೆ, ಲಕ್ಷ್ಮಣ್ ಸವದಿ ಅವರು ಇರ್ತಾರೆ, ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ ಜಾರಕಿಹೊಳಿ ಫ್ಯಾಮಿಲಿ, ಆ ಥರ ಅವ್ರನ್ನ ನೋಡ್ಬಿಟ್ಟು ಓಟ್ ಹಾಕ್ಬೇಕು ಅಂತ ಅನ್ಸುತ್ತಾ ನಾನು ಕೇಳ್ತಾ ಇದ್ದೀನಿ. ಮತ ಅಂತ ಏನು ಹೇಳೋದಿಲ್ಲ, ಅವ್ರ ಕೆಲಸ ನೋಡಿ ಓಟ್ ಹಾಕ್ತೀವಿ. ಕೆಲಸ ಸ್ಥಳೀಯವಾಗಿನ ಅಥವಾ ದೇಶದಲ್ಲ ಅಂತ ಕೇಳಿದೆ. ದೇಶದ ವ್ಯಕ್ತಿ? ದೇಶದ ವ್ಯಕ್ತಿನೂ ನೋಡ್ಬೇಕು. ಮೇಡಮ್ ಯಾರಾಗ್ಬೇಕು ಪ್ರಧಾನಿ? ಮೋದಿ ಆಗ್ಬೇಕು ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಅವ್ರು ಆಗ್ಬೇಕು? ಅವರು ಒಳ್ಳೆ ಕೆಲಸ ಮಾಡ್ತಾರಂತ ಆಗ್ಬೇಕು. ಈಗ ಕೆಲವೊಂದ್ಸಲ ಗ್ಯಾರಂಟಿ ವಿಚಾರದಲ್ಲಿ ಸಹಜವಾಗಿ ಮಹಿಳೆಯರಿಗೆ ಅದು ಖುಷಿ ಕೊಡುತ್ತೆ, 2,000 ರೂಪಾಯಿ ಬಂದ್ಬಿದ್ದಾಗ ಅಥವಾ ಮನೆ ಕರೆಂಟ್ ಬಿಲ್ ಮನ್ನಾ ಆದಂತ ಸಂದರ್ಭದಲ್ಲಿ ಅದು ಕಂಪ್ಲೀಟ್ ಆಗಿ ಫ್ರೀ ಆಗಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಿಮ್ಗೆ ಆ ಗ್ಯಾರಂಟಿ ವಿಚಾರದಲ್ಲಿ ಹೇಳೋದಾದ್ರೆ ಅಭಿಪ್ರಾಯವನ್ನು? ಇಲ್ಲ, ಒಳ್ಳೇದಲ್ಲ, ಗ್ಯಾರಂಟಿ ಇರ್ಲಿ, ಮೋದಿ ಕೆಲಸ ಚಲೋ ಮಾಡ್ತಾರ. ಕೇಂದ್ರದಲ್ಲಿ ಮೋದಿ ಇರ್ಲಿ, ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅವ್ರು ಇರ್ಲಿ. ಎಷ್ಟು ವರ್ಷ? 21. ಹೆಸರು? ಚಂದ್ರ. ಸ್ಟೂಡೆಂಟ್? ಏನ್ ಓದ್ತಿದ್ದೀರಿ? ಇಂಜಿನಿಯರಿಂಗ್. ಎಲೆಕ್ಷನ್ ಹತ್ರ ಬಂತು, ಏನ್ ಅನ್ಸ್ತಾ ಇದೆ? ಇಲ್ಲೇನಂತ ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ, ನೋಡ್ತೀವಿ. ಅಂದ್ರೆ ಯೂತ್ಸ್ ಅಂದ್ರೆ ದೇಶದ ಫ್ಯೂಚರ್. ಸೊ ಆ ಫ್ಯೂಚರ್ ಅಂತ ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಹಿಂಗಿರ್ಬೇಕು, ಹಂಗಾಗ್ಬೇಕು, ನಮ್ಮ ದೇಶ ಅಥವಾ ನಮ್ಮ ಊರು ನಮ್ಮ ಜಿಲ್ಲೆ ಅನ್ನುವಂತ ಕನಸುಗಳು ಅವರು ಕೂಡ ಇರುತ್ತೆ. ಬೇರೆ ಬೇರೆದೆಲ್ಲ ನೋಡುವಂತ ಸಂದರ್ಭದಲ್ಲಿ, ಇಂಟರ್ನೆಟ್ ಅಲ್ಲಿ ಬ್ರೌಸಿಂಗ್ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ದೇಶನ ನೋಡ್ತಾ ಇರ್ತೀರಾ, ನಮ್ಮ ದೇಶ ಯಾಕೆ ಈಗಿಲ್ಲ ಅಂತಾನೂ ಕೂಡ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸ್ತಾ ಇರುತ್ತೆ? ಜಸ್ಟ್ ಎಜುಕೇಶನ್. ಏನ್ ಮಾಡ್ಬೇಕು ಒಂದು ಸರ್ಕಾರ? ಎಜುಕೇಶನ್ ಎಷ್ಟು ಇಂಪ್ರೂವ್ ಮಾಡಿದ್ರೆ ಸರ್? ಇಂಪ್ರೂವ್ ಮಾಡ್ಬೇಕು. ಇನ್ನು ಇಂಪ್ರೂವ್ ಆಗಿಲ್ಲ ಅಂತ ಅನ್ಸುತ್ತೆ. ಈಗ ಎಜುಕೇಶನಲ್ ಇಂಪ್ರೂವ್ಮೆಂಟ್ ಅಂದ್ರೆ ಯಾವ ತರ? ಅಂದ್ರೆ ಎಲ್ಲ ತರ, ಅಂದ್ರೆ ಒಳ್ಳೊಳ್ಳೆ ಕಾಲೇಜಸ್ ಬರಬೇಕು. ಈಗ ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ, ನಿಮ್ಮ ಪ್ರಕಾರ ಈ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ? ಏನ್ ಅಭಿಪ್ರಾಯ ಇದೆ ನಿಮಗೆ? ಹ್ಯಾಸ್ ಎಕ್ಸ್ಪೆಕ್ಟೆಡ್, ಅಷ್ಟೇನು ಹೋಪ್ಸ್ ಇಲ್ಲ ಅದ್ರ ಮೇಲೆ. ಹೋಪ್ಸ್ ಇಲ್ಲ, ಟೆಂಪ್ರರಿ ಅಂತ. ಟೆಂಪ್ರರಿ? ಹಾಂ. ಯಾರು ಪ್ರಧಾನ ಮಂತ್ರಿ ಆಗ್ಬೇಕು? ಮೋದಿ. ಯಾಕೆ ಆಗ್ಬೇಕು ಅನ್ಸುತ್ತೆ? ಅಂದ್ರೆ ಗ್ಲೋಬಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಜಿ ಡಿ ಪಿ ಎಲ್ಲ ತರ ಇಂಪ್ರೂವ್ಮೆಂಟ್. ಯಾಕೆಂದ್ರೆ ಈಗ
ಯೂತ್ಸ್ ಮೆಂಟಾಲಿಟಿ, ಒಬ್ರು ಮೋದಿ ಅಂತ ಹೇಳ್ತಾ ನಾವು ಮೋದಿ ನಾವು ಮೋದಿ ಅನ್ನೋ ತರ ಅದೊಂಥರ ಮಾಬ್ ಆಗ್ಬಿಟ್ಟಿದೆ. ಆ ತರದ ಮೋದಿ ಅಂತ ಹೆಸರು ಹೇಳ್ತಾ ಇದ್ರೆ ಇಲ್ಲ, ಅವರು ಅಭಿವೃದ್ಧಿ ಕೆಲಸ ನೋಡ್ಬಿಟ್ಟು ಮೋದಿ ಅಂತ ಇಲ್ಲ, ಜಾಬ್ ಕೆಲಸ ಕೆಲಸ. ಕಾಂಗ್ರೆಸ್ ಯಾಕೆ ಬೇಡ? ಹಾಗೇನಿಲ್ಲ, ಅವ್ರದ್ದೇನು ಕೆಲಸ ನೋಡಿಲ್ಲ ಬಿಜೆಪಿಯಿಂದ. ಬಿಜೆಪಿ ನೋಡ್ತಾ ಇದೀರ, ಸೊ ಮೋದಿ ಒಂದು ಇಂಪ್ರೂವ್ಮೆಂಟ್ ಮಾಡ್ತಿದ್ರೆ ಹಂಗಾಗಿ ಅಂತ ಅಷ್ಟೇ. ಹೆಸರು? ಅಮೃತ. ಏನ್ ಓದ್ತಾ ಇದೀರ? ಬಿ ಓದ್ ಇಂಜಿನಿಯರಿಂಗ್. ಇಂಜಿನಿಯರಿಂಗ್? ರಾಜಕಾರಣ ನೋಡಿದ್ರೆ ಏನ್ ಅನ್ಸ್ತದೆ? ರಾಜಕಾರಣ ನೋಡಿದ್ರೆ ಏನ್ ಅನ್ಸುತ್ತೆ? ಎಲೆಕ್ಷನ್ ಹತ್ರ ಬಂತು, ನೀವು ಜನರೆಲ್ಲ ಅಂದ್ರೆ ರಾಜಕಾರಣಿಗಳು ಮಾತಾಡ್ತಿರ್ತಾರೆ, ಭರವಸೆ ಕೊಡ್ತಾ ಇರ್ತಾರೆ, ಗ್ಯಾರಂಟಿಗಳನ್ನೆಲ್ಲ ಘೋಷಣೆ ಮಾಡ್ತಿರ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ಯಾರ ಮೇಲೆ ಹೆಂಗ ಅನ್ಸುತ್ತೆ ಅವ್ರ ಮೇಲೆ ಡಿಪೆಂಡ್ ಆಗಿ ವೋಟ್ ಹಾಕೋದು. ಫಸ್ಟ್ ಟೈಮ್ ಈಗ ಲೋಕಸಭೆಗೆ ವೋಟ್ ಹಾಕ್ತಾ ಇರೋದಲ್ವಾ, ಯಾರಿಗೆ ವೋಟ್ ಹಾಕಿದ್ರೆ ನಮಗೆ ಒಳ್ಳೇದು ಅಂತ ನಿಮ್ಗೇನ್ ಅಂದ್ರೆ ಕಲ್ಪನೆ ಏನು ಅಂತ? ಈಗಿನ ಜನರೇಷನ್ ದಲ್ಲಿ ನೋಡ್ರೆ ಯಾರು ಹಾನೆಸ್ಟ್ ಆಗಿ ಇರಲ್ಲ, ಸೆಲ್ಫಿಶ್ ಇರ್ತಾರೆ. ನಾನು ಮೂರನೇ ವೋಟ್ ಆಗಿರ್ಬೇಕು, ಬಟ್ ನಂಗೆ ಇಷ್ಟ ಇರಲಿಲ್ಲ ವೋಟ್ ಹಾಕ್ಲಿಕ್ಕೆ, ಅದಕ್ಕೆ ಇದೇ ಸಲ ಟ್ರೈ ಮಾಡ್ತೀನಿ. ಅಂದ್ರೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ವೋಟ್ ಇತ್ತು, ಹಾಕೋದಕ್ಕೆ ಚಾನ್ಸ್ ಇತ್ತು, ಆದ್ರೆ ನೋಡ್ ಬೇಜಾರಾಗಿ ವೋಟ್ ಹಾಕ್ಲಿಲ್ವಾ? ಯಾಕೆ ಬೇಜಾರಾಯ್ತು? ಏನ್ ನೋಡಿದ್ರೆ ಬೇಜಾರಾಗ್ತಿತ್ತು? ಯಾವ್ದು ಬಿ ರಾಜಕಾರಣಿ ಹಾನೆಸ್ಟ್ ಆಗಿ ಇರಲ್ಲ, ಅವ್ರ ಬಾಯಲ್ಲಿ ಹೇಳ್ತಾರೆ ಬಟ್ ಅವ್ರ ಅನ್ಕೊಂಡಂಗ್ ನಡ್ಕೊಳಂಗಿಲ್ಲ ಯಾರು. ಏನ್ ಮಾಡ್ಬೇಕು ಆಕ್ಚುಲಿ ಈಗ ಚೇಂಜಸ್ ಅಂದ್ರೆ ಏನ್ ಮಾಡ್ಬೇಕು? ರಾಜಕಾರಣಿಗಳು ಜನರು ಒಬ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೆಲಸ ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡ್ಬೇಕು, ಆಮೇಲೆ ಜನಗಳಿಗೆ ಭ್ರಷ್ಟಾಚಾರ ಹೋಗ್ಬೇಕು. ನೆಕ್ಸ್ಟ್ ಗೌರ್ಮೆಂಟ್ ಇಂದ ಯಾವ ಸೌಲಭ್ಯ ಇದಾವ ಪೂರ್ತಿಯಾಗಿ ನಮಗೆ ಸಿಗುವಂಗ್ ಮಾಡ್ಬೇಕ್ರಿ. ಈಗ ಸ್ಪೆಷಲಿ ಮಹಿಳೆಯರು ಅಂತ ಬಂದಾಗ ಈಗ ಗ್ಯಾರಂಟಿಗಳೆಲ್ಲ ಘೋಷಣೆ ಮಾಡಿದಾರಲ್ಲ, ಆಲ್ಮೋಸ್ಟ್ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಒಂದಲ್ಲ ಒಂದು ರೀತಿಲಿ ಒಂದಲ್ಲ ಒಂದು ಮನೆಗೆ ತಲುಪ್ತಾ ಇದೆ, ಸಿಗ್ತಾ ಇದೆ, ಅದಕ್ಕೆ ಏನ್ ಅನ್ಸುತ್ತೆ? ಅದು ಒಳ್ಳೇದೇ, ಬಟ್ ಈಗ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, ನಮ್ಗೆ ಹೇಗಾಗಿದೆ ಸ್ಕಾಲರ್ಶಿಪ್ ಎಲ್ಲ ಬಂದ್ ಮಾಡಿದ್ದಾರೆ. ನಮ್ ಪ್ರತಿ ವರ್ಷ ಹೆಂಗಾಗ್ತಿತ್ತು, ಸಿಇಟಿ ಥ್ರೂ ಹೋದ್ರೆ 20,000 ಮಟ್ಟ ಎಲ್ಲ ನಮ್ಗೆ ಸ್ಕಾಲರ್ಶಿಪ್ ಸಿಕ್ತಿತ್ತು. ಈಗ ಮ್ಯಾನೇಜ್ಮೆಂಟ್ದವ್ರಿಗೆ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ದಿಂದ 3,000 ಎಲ್ಲ ಬರ್ತದೆ ಅಷ್ಟೇ ರೀ. ಈಗ ನಮ್ಗೆ 2 lakhs 1 lakh ಪರ್ ಇಯರ್ ಫೀಸ್ ಇರ್ತೈತಿ, ಹೆವಿ ಆಗ್ತಿತ್ತು ರೀ ಮನೆ. ಈಗ ಅವ್ರು ಸ್ಕಾಲರ್ಶಿಪ್ ಎಲ್ಲ ಬಂದ್ ಮಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಈ ಕುಟುಂಬ ರಾಜಕಾರಣ ನೋಡ್ತಾ ಇರ್ತೀರಾ, ಅವ್ರ ಅಪ್ಪ ನಿಂತ್ಕೊಂಡ್ರೆ ನೆಕ್ಸ್ಟ್ ಅವ್ರ ಮಗಂಗೆ, ಅದಾದ್ಮೇಲೆ ಅವ್ರ ಮಗಳಿಗೆ ಅಥವಾ ಅವ್ರ ಸೊಸೆಗೆ ಅಥವಾ ಅವ್ರ ಹೆಂಡತಿಗೆ ಕೊಡ್ತಾ ಇರ್ತಾರಲ್ಲ, ಇದನ್ನ ನೋಡ್ಬೇಕಾದ್ರೆ ಅನ್ಸುತ್ತೆ ನಿಮ್ಗೆ ರಾಜಕಾರಣ ಅಂದ್ರೆ ಇಷ್ಟೇ ಅಂತಾನ ಏಜ್ಗೆ ಅನ್ಸ್ಬಿಡುತ್ತಾ? ಹಂಗೇನಿಲ್ಲ, ಬಟ್ ಅವ್ರ ಕಡೆ ಅಮೌಂಟ್ ಹೆಚ್ಚಿರ್ತದೆ. ಮೇನ್ ರಾಜಕಾರಣಿಗೆ ಬೇಕಾಗಿದ್ದೆ ಹಣ 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 ಅಂದಿದ್ರೆ ಎಲ್ಲಾನು ಮಾಡ್ಬೋದು. ಈಗಿನ ಜನರೇಷನ್ ದಾಗ ಹಂಗೆ ಸ್ಟಾರ್ಟ್ ಇದೆಲ್ಲ. ಅವ್ರು ಈಗ ಅವ್ರ ಪಪ್ಪ ಅವ್ರ ಫಾದರ್ ನಿಂತಿದ್ದಾರೆ ಅಂದ್ರೆ ಅವ್ರು ಆಲ್ರೆಡಿ ಹಣ ಎಲ್ಲ ಗಳಿಸಿರ್ತಾರೆ, ನೆಕ್ಸ್ಟ್ ಅವ್ರು ಅದೇ ಅವ್ರ ಮಗ ಕಂಟಿನ್ಯೂ ಮಾಡ್ತಾರೆ, ಅವ್ರು ನೆಕ್ಸ್ಟ್ ಕೋಟೆ ಹೊಡ್ಕೊಂಡು ಹೋಗ್ಲಿ ಅಂತ, ಅವ್ರು ಬಂದು ದುಡ್ಡು ಹೊಡಿಲಿ ಅಂತ. ಭ್ರಷ್ಟಾಚಾರ ಆಕ್ಚುಲಿ ಅವ್ರು ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದೇ ಜನ ಅಂತ ಅನ್ಸಲ್ವಾ? ಯಾಕೆಂದ್ರೆ ವೋಟ್ ಹಾಕ್ಬೇಕಾದ್ರೆ ದುಡ್ಡು ಇಸ್ಕೊಳ್ತೀವಿ, ಮತ್ತೆ ವೋಟ್ ಹಾಕ್ಬೇಕಾದ್ರೆ ದುಡ್ಡು ಪಡ್ಕೊಳ್ತೀವಿ, ಬೈಯೋದ್ರಲ್ಲಿ ತಪ್ಪೇ ಇಲ್ಲ ಅನ್ಸುತ್ತೆ ಅವ್ರಿಗೆ. ಹಾ, ತಪ್ಪು, ಅದಕ್ಕೆ ಎಜುಕೇಷನ್ ಇಸ್ ಮೇನ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೆ ಅದ್ರ ಬಗ್ಗೆ ಏನ್ ನಡೀತಾ ಇದೆ ಇಲ್ಲಿ, ಏನ್ ಆಗ್ಬೇಕಿದೆ ಮುಂದೆ, ಈಗಿನ ಜನರೇಷನ್ ದಾಗ ಹೆಂಗಿದೆ ಹಳ್ಳಿಗಳಲ್ಲೆಲ್ಲ ತಿಳಿಸಿದ್ರೆ ಅವ್ರಿಗೆ ಅರಿವು ಆಗ್ತದೆ, ಅವ್ರಿಗೆ ಅದ್ ಮಾಡ್ಬೇಕ್ರಿ. ರಾಜಕಾರಣಿಗಳಿಗೆ ಅವರು ನಡ್ಕೊಳ್ತಾರ ರೀತಿ ನೋಡಿ ಬೇಜಾರಾಯ್ತು, ಅದಕ್ಕೆ ವೋಟ್ ಹಾಕ್ಲಿಲ್ಲ ಅಂತಂದ್ರಿ. ಬಟ್ ನಿಮ್ಗೆ ಅಲ್ಲ ಅಂದ್ರೆ ಅದಕ್ಕೆ ಇನ್ನೊಂದು ಆಪ್ಷನ್ ಇದೆ, ನೋಟಾ ಅನ್ನುವಂತ ಆಪ್ಷನ್ ಇದೆ, ನಿಮ್ಗೆ ಇಷ್ಟ ಆಗ್ಲಿಲ್ಲ ಕ್ಯಾಂಡಿಡೇಟ್ ಅಂತ, ಆ ಕಾರಣಕ್ಕೋಸ್ಕರ ಅದನ್ನು ಕೊಟ್ಟಿದ್ದಾರೆ, ಅದ್ರ ಬದಲು ವೋಟ್ ವೇಸ್ಟ್ ಮಾಡೋ ಬದಲು ಅದನ್ನಾದ್ರೂ ಟ್ರೈ ಮಾಡ್ಬೋದಲ್ಲ ಅಂತ ನಾನು ಹೇಳ್ತೀನಿ. ಹಂಗೇನಿಲ್ಲ, ಬಟ್ ಈ ವೋಟ್ ಹಾಕೋದು ನಮ್ಮ ಮೂಲಭೂತ ಹಕ್ಕು ಐತಿ, ಅದನ್ನ ಅದ ರೊಕ್ಕ ಕೊಟ್ಟ ಅವ್ರಿಗೆ ಪ್ರತಿಯೊಬ್ರು ಈಗ ಪ್ರತಿಯೊಂದು ಊರಾಗೂ ನಡೀತದೆ, ರೊಕ್ಕ ಕೊಡ್ತಾರೆ ಇಷ್ಟು, ನಮ್ಮ ಕಾಂಗ್ರೆಸ್ಸಿಂದ ಇಷ್ಟು ಬರ್ತದೆ, ಬಿಜೆಪಿಯಿಂದ ಇಷ್ಟು ಬರ್ತದೆ, ಹಂಗ ಹಿಂಗೆಲ್ಲ ನಡೀತಾ ಇರೋದು. ಪ್ರತಿಯೊಬ್ರಿಗೆ ಗೊತ್ತಿದೆ ಇದೇನು ಮುಚ್ಚಿಡೋ ವಿಷಯ ಅಂತೂ ಅಲ್ಲ, ಅದು ಹೆಂಗಾಗ್ತದೆ ನಮ್ಮ ಕರ್ತವ್ಯ ನಾವು ಕೊಂಡ್ಕೊಂಡಂಗೆ ಆಗ್ತದೆ ರೀ, ಅದ್ ಮೊದಲು ಬಂದಾಗ್ಬೇಕು, ಆಮೇಲೆ ಎಲ್ಲ ಚಲೋ ಆಗಿ ಹೋಗ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.